ಸಂಸ್ಥೆ ಸುಭಾಷ್ ಅವರು ಅದರ ಮಾಲೀಕರಿದ್ದಾರೆ. ಒಂದು ಸೀತಾರಾಮ್ ಕಲ್ಯಾಣದ ಬಹುಶಃ ಮೈಸೂರಿನಲ್ಲಿ ನಾವು ಚಿತ್ರದ ಆಡಿಯೋ ರಿಲೀಸ್ ಮಾಡ್ಲಿಕ್ಕೆ ಹೋದಾಗ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಸುಭಾಷ್ ಅವರು. ಅದೇನೋ ಅಲ್ಲಿಂದಲೂ ನಿಖಿಲ್ಗೂ ಅವ್ರಿಗೂ ತುಂಬ ಆತ್ಮೀಯತೆ. ಸುಮಾರು 5-6 ವರ್ಷದಿಂದ ಅವರು ನಿರಂತರವಾಗಿ ನಿಖಿಲಿಗೆ ನಾವು ನಮ್ಮ ಸಂಸ್ಥೆಯಿಂದ ಒಂದು ಒಳ್ಳೆ ಸಿನಿಮಾ ನಿರ್ಮಾಣ ಮಾಡಬೇಕು, ಎಲ್ಲ ರೀತಿ ನಾವು ಆಸಕ್ತಿಯಿಂದ ಇದ್ದೇವೆ, ನೀನು ದಯವಿಟ್ಟು ನಮ್ಮ ಸಂಸ್ಥೆಯಿಂದ ಸಿನಿಮಾ ಮಾಡು ಅಂತೇಳಿ ಅವನು ಹಲವಾರು ಸಲಹೆ ಕೊಟ್ಟರು ಅವನಿಗೆ. ಈ ಸಿನಿಮಾ ಇವತ್ತು ಏನು ಮುಹೂರ್ತ ಇಟ್ಕೊಂಡಿದ್ದಾರೆ, ಇದು 4-5 ವರ್ಷದ ಹಿಂದೆ ಮಾಡಬೇಕಾದಂಥದ್ದು. ಇದು ನಿಮ್ಮ ಗಮನ ತರ್ತಾ ಇದ್ದೇನೆ. ಅವ್ರಿಗೇನು ನಿಖಿಲ್ ಬಗ್ಗೆ ಅಭಿಮಾನ, ಪ್ರೀತಿ, ವಿಶ್ವಾಸ ಅದಕ್ಕೆ ಎಲ್ಲ ನಡೀತು. ಇವತ್ತು ಅವರು ಸುಮಾರು ಅವರ ಸ್ನೇಹಿತರುಗಳು, ಅವರ ಸುಭಾಷ್ ಅವರ ತಾಯಿ ಇರ್ಬೋದು, ಅವರ ವೈಫ್ ಇರ್ಬೋದು, ಎಲ್ಲರೂ ಸಹ ಪ್ರಥಮ ಬಾರಿಗೆ ಇಲ್ಲಿಗೆ ಬರ್ತಾ ಇದ್ದಾರೆ. ಅವ್ರಿಗೂ ಅವ್ರಿಗೂ ಅದೇನೋ ಒಂದು ಸಂಬಂಧ ಆತ್ಮೀಯ ಬೆಳೆದಿದೆ. ಅದರಿಂದ ಇವತ್ತು ಆ ಒಂದು ಕಾರ್ಯ ಕೊಡ್ತಾ ಇದೆ. ನಾವು ಹಲವಾರು ಈಗ ವರ್ಷಗಳೇ ಆಯಿತು ಸಿನಿಮಾ ಮಾಡಿ,